ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಈಗ ವಿವಾದ ಎಬ್ಬಿಸಿದೆ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ಆದರೆ ಕ್ಷಮೆಯಾಚನೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಜೆಡಿಎಸ್ ಕಾರ್ಯಕರ್ತನ ಹಂತಕರ ಶೂಟೌಟ್ಗೆ ಮೌಖಿಕ ಆದೇಶ ನೀಡಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗ ವಿವಾದಕ್ಕೆ ಸಿಲುಕಿದ್ದಾರೆ. ಮಾತಿನ ಭರದಲ್ಲಿಯಾದ ಲೋಪದಿಂದ ಎಚ್ಚೆತ್ತು ಸ್ಪಷ್ಟನೆ ನೀಡಿದ್ದಾರೆ. ಮನಸ್ಸಿಗೆ ಆಘಾತವಾಗಿ ಉದ್ವೇಗದಿಂದ ಶೂಟೌಟ್ ಮಾಡಿ ಎಂದಿದ್ದೆ. ನಾನು ಮುಖ್ಯಮಂತ್ರಿಯಾಗಿ ಆ ಮಾತು ಹೇಳಲಿಲ್ಲ, ಪ್ರಜೆಯಾಗಿ ಆ ಮಾತು ಹೇಳಿದೆ ಅಂತ ತೇಪೆ ಹಚ್ಚಿದ್ದಾರೆ. ಶೂಟೌಟ್ ಅನ್ನೋದಲ್ಲ, ಬಹುಶಃ ನನ್ನಂದ ಅದು ಉದ್ವೇಗದಲ್ಲಿ ಹೇಳದಂತ ಪದ ಏನಿದೆ ಅದು ಶೂಟೌಟ್ ಅನ್ನೋದನ್ನ ಪರಿವರ್ತನೆ ಮಾಡಿ ಸ್ಮೋಕ್ ಔಟ್ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತೆ. ಶೂಟೌಟ್ ಅನ್ನೋದಲ್ಲ, ಬಹುಶಃ ನನ್ನಂದ ಅದು ಉದ್ವೇಗದಲ್ಲಿ ಹೇಳದಂತ ಪದ ಏನಿದೆ ಅದು ಶೂಟೌಟ್ ಅನ್ನೋದನ್ನ ಪರಿವರ್ತನೆ ಮಾಡಿ ಸ್ಮೋಕ್ ಔಟ್ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತೆ. ಆದರೆ ವಿರೋಧ ಪಕ್ಷ ಬಿಜೆಪಿ ಮುಖಂಡರು ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದಾರೆ. ನಾನು ಆವೇಶದಲ್ಲಿ ಹೇಳಿದ್ದೆ, ಸಿಎಂ ಆಗಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರು ಈಗ ಸಿಎಂ ಆಗಿಲ್ವೆ ಅಂತ ಯಡಿಯೂರಪ್ಪ ಪ್ರಶ್ನಿಸಿದ್ದಾರೆ. ಒಬ್ಬ ಮುಖ್ಯಮಂತ್ರಿನೇ ಯಾರು ಕೊಲೆ ಮಾಡಿದರೆ ಅವ್ರನ್ನ ಶೂಟೌಟ್ ಮಾಡಿ ಅಂತ ಹೇಳಿದ್ರೆ ದೇಶ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಬೇಕು? ಒಂದು ಬೇಜವಾಬ್ದಾರಿತನದ ಹೇಳಿಕೆ. ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು. ಅವ್ರು ಹೇಳ್ತಾರೆ ನಾನು ಆವೇಶದಲ್ಲಿ ಮಾತನ್ನು ಹೇಳಿದೆ, ನಾನು ಮುಖ್ಯಮಂತ್ರಿಯಾಗ ಮಾತನ್ನು ಹೇಳ, ಮತ್ತೆ ಮುಖ್ಯಮಂತ್ರಿ ಅಲ್ವೇನವ್ರೀಗ ಈ ಮಾತನ್ನು ಏನು ಹೇಳಿದ್ದಾರೆ? ಇದರಿಂದ ಬಹಳ ದುಷ್ಪರಿಣಾಮ ರಾಜ್ಯದಲ್ಲಿ ಆಗುತ್ತೆ. ಪೊಲೀಸ್ನವರಿಗೆ ಅಧಿಕಾರಿಗಳಿಗೆ ಒಂದು ರೀತಿ ಫ್ರೀ ಹ್ಯಾಂಡ್ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ತಕ್ಷಣ ರಾಜ್ಯದ ಜನರ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ. ಈ ಮಧ್ಯೆ ಪುತ್ರ ಕುಮಾರಸ್ವಾಮಿಯ ಹೇಳಿಕೆ ಸಮರ್ಥಿಸಿಕೊಂಡಿರುವ ಎಚ್ ಡಿ ದೇವೇಗೌಡ ಯಡಿಯೂರಪ್ಪನ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನ ಮಾತಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ಉದ್ವೇಗದಲ್ಲಿ ಕುಮಾರಸ್ವಾಮಿ ಹಾಗೆ ಮಾತನಾಡಿದ್ದಾರೆ, ಹೇಳಿದ ತಕ್ಷಣ ಶೂಟ್ ಮಾಡ್ತಾರಾ, ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದು ಸರಿಯಲ್ಲ ಎಂದಿದ್ದಾರೆ. ಬಾಬಾ ಯಡಿಯೂರಪ್ಪನವರ ಮಾತಿಗೆ ಉತ್ತರ ಕೊಡಬೇಕಾಗಿಲ್ಲ, ಯಾವ ಊರಿನಲ್ಲಿ ಒಂದು ವರ್ಷದಲ್ಲಿ ಮೂರು ಕೊಲೆ ಆಯಿತು, ಅವರು ಮೂರು ದಿನದ ಮುಂಚೆ ಎರಡು ದಿನ ಬೇಲೆಯಲ್ಲಿ ಬರ್ತಾರೆ, ಬಂದವರು ಹೊಡಿತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹೊಡೆದಾಗ ಕುಮಾರಸ್ವಾಮಿ ಮನಸ್ಸಲ್ಲಿ ಏನು ನೋವಿದೆ? ಒಂದು ಉದ್ವೇಗ ಹೇಳಿದ್ದಾರೆ, ಮತ್ತು ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಮಾಡ್ತಾರೆ, ನಾನು ಹೇಳಿದ ತಕ್ಷಣ ಶೂಟ್ ಮಾಡಿಬಿಡ್ತಾರೆ. ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ನಾನು ಕುಮಾರಸ್ವಾಮಿಯಾಗಿ ಹೇಳಿಕೆ ಕೊಟ್ಟಿದ್ದೇನೆ ಅಂತಿದ್ದಾರೆ. ಕುಮಾರಸ್ವಾಮಿ ಬೇರೆ, ಸಿಎಂ ಕುಮಾರಸ್ವಾಮಿ ಬೇರೆನಾ ಅಂತ ಪ್ರಶ್ನಿಸಿದ್ದಾರೆ. ಜೆ ಡಿ ಎಸ್ ಹಿಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಗಂಡನನ್ನು ಹಾಡೆ ಹಗಲು ಕೊಲೆ ಮಾಡ್ತಾರೆ, ಮುಖ್ಯಮಂತ್ರಿಯವರಿಗೆ ಶೂಟ್ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಎಷ್ಟೋರು ಮಾನಸಿಕ ಸ್ಥಿತಿಮಿತಿಯನ್ನು ಆಮೇಲಿಂದ ನಾನು ಭಾವನಾತ್ಮಕವಾಗಿ ಅದನ್ನು ಹೇಳಿದ್ದೇನೆ, ಅದನ್ನು ವೈಯಕ್ತಿಕವಾಗಿ ಅಥವಾ ಈ ರೀತಿ ತೆಗೆದುಕೊಳ್ಬಾರದು ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರರ್ಥ ಅವರು ಬ್ಯಾಲೆನ್ಸನ್ನು ಕಳ್ಕೊತಾ ಇದ್ದಾರೆ. ಯಾಕಂದರೆ ಈ ಅಸ್ಥಿರತೆ ಇದನ್ನು ಮೈತ್ರಿ ಇತ್ಯಾದಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಎಂದಿರುವ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಸರಿಯಾಗಿ ಕೆಲಸ ನಿರ್ವಹಿಸಲು ಅವರಿಂದ ಸಾಧ್ಯವಾಗ್ತಿಲ್ಲ ಅಂತ ಟೀಕಿಸಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿಯೇ ನೀವು ಎಮೋಷನಲ್ ಆಗಿ ಇವತ್ತು ಶೂಟೌಟ್ ಮಾಡಿ ಅವನು ಗುಂಡು ಹಾಕಿ ಕೊಂದು ಹಾಕ್ರಿ ಅನ್ನುವಂಥದ್ದಿಲ್ಲ. ಬಹುಶಃ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೆ ವ್ಯತಿರಿಕ್ತ ಆಗ್ತದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಈ ರೀತಿ ಹೇಳಿಕೆಗಳು ಕೊಡಬಾರ್ದು. ಈಗ ಹೇಳ್ತಾರೆ ಅವರು, ಇಲ್ಲ ಅದೊಂದು ಎಮೋಷನಲ್ ಹೇಳಿಕೆ, ಅದು ಮುಖ್ಯಮಂತ್ರಿಯಾಗಿ ಹೇಳಿಲ್ಲ, ಕುಮಾರಸ್ವಾಮಿಯಾಗಿ ವೈಯಕ್ತಿಕವಾಗಿ ಹೇಳಿದಂತ. ಅಂದರೆ ಕುಮಾರಸ್ವಾಮಿ ಹೇಳಿಕೆಗಳು ಬೇರೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗಳು ಬೇರೆ ಎನ್ನುವಂಥ ಪ್ರಶ್ನೆಯನ್ನು ಅವತ್ತು ನಾನು ಕೇಳಬೇಕಾಗ್ತದೆ. ಇತ್ತ ಚಿತ್ರದುರ್ಗದಲ್ಲಿ ಮಾತನಾಡಿರುವ ಶಾಸಕ ಶ್ರೀರಾಮುಲು, ನೂರಾರು ಹಿಂದೂ ಕಾರ್ಯಕರ್ತರು ಸತ್ತಾಗ ಮಾತನಾಡಲಿಲ್ಲ, ಅವರಿಗೆ ಬೇಕಾದ ಕಾರ್ಯಕರ್ತ ಸತ್ತಾಗ ಮಾತನಾಡಿದ್ದಾರೆ, ಶೂಟೌಟ್ ಶಬ್ದ ಬಳಸುವುದು ಸರಿಯಲ್ಲ ಎಂದಿದ್ದಾರೆ. ಹಿಂದೂ ಪರ ಕಾರ್ಯಕರ್ತ ಸತ್ತಂತ ಟೈಮಲ್ಲಿ ಕೂಡ ಈ ರೀತಿ ಶಬ್ದಗಳನ್ನು ಶೂಟೌಟ್ ಮಾಡಿ ಅಂತೇಳಿ ಆ ಶಬ್ದಗಳನ್ನು ಬಳಸಿಲ್ಲ. ಯಾಕಂದ್ರೆ ನೂರಾರು ಮಂದಿ ಹಿಂದೂ ಕಾರ್ಯಕರ್ತರು ಸತ್ತಂತ ಟೈಮಲ್ಲಿ ಕೂಡ ಬಳಸಲಾರದಂತ ಶಬ್ದಗಳು ಇವತ್ತು ಅವ್ರಿಗೆ ಬೇಕಾದಂತ ಯಾರೊಬ್ಬರು ಕಾರ್ಯಕರ್ತ ಕೊಲೆ ಆಗಿದ್ದಾರೆ ಅಂತ ಒಂದೇ ಒಂದು ಕಾರಣದಿಂದ ಈ ರೀತಿ ಏನು ಶಬ್ದಗಳನ್ನು ಬಳಸಿದರೆ ಬಹಳಷ್ಟು ಎಲ್ಲೋ ಒಂದು ಕಡೆ ನಮ್ಮೆಲ್ಲರೂ ಕೂಡ ನೋವು ತಂದಿದೆ. ಕಾನೂನಾತ್ಮಕವಾಗಿ ಎಲ್ಲೋ ಒಂದು ಕಡೆ ಅದು ಏನು ಕ್ರಮಗಳು ತಗೋಬೇಕು ಅದು ತಗೋ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈ ಶಬ್ದಗಳೇನು ಬಳಸಿದ್ರೆ ನಾನು ತೀವ್ರವಾಗಿ ಖಂಡಿಸ್ತೀನಿ.
ಟ್ವಿಟರ್ ಮೂಲಕವೂ ಬಿಜೆಪಿ ಕಿಡಿಕಾರಿದೆ. ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಭಾವನೆಗಳೇ ಇಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಹತ್ಯೆ ಮಾಡಿದ್ರು ಪರವಾಗಿಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದ್ರು ತೊಂದರೆ ಇಲ್ಲ, ಅಭಿವೃದ್ಧಿ ಕಾರ್ಯಗಳೇ ನಡೆಯುತ್ತಿಲ್ಲ. ಕೇಳಿದ್ರೆ ನಾನು ನೋಟ್ ಪ್ರಿಂಟ್ ಮಾಡಲ್ಲ ಅಂತಾರೆ. ದಲಿತರನ್ನ ಜೀತಕ್ಕೆ ನೂಕಲಾಗ್ತಿದ್ರು ಓಕೆ, ಆದ್ರೆ ಜೆಡಿಎಸ್ ಕಾರ್ಯಕರ್ತ ಹತ್ಯೆಯಾದ್ರೆ ಮಾತ್ರ ಹಂತಕನನ್ನ ಶೂಟೌಟ್ ಮಾಡಿ ಅಂತ ಆದೇಶ ಮಾಡ್ತಾರೆ. ಸಿಎಂ ಕುಮಾರಸ್ವಾಮಿಗೆ ಬೇಕಿರುವುದು ಕೇವಲ ಜೆಡಿಎಸ್ ಮಾತ್ರ ಅಂತ ಬಿಜೆಪಿ ಕರ್ನಾಟಕ ಟೀಕಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.